ಪ್ರೈಸ್ ದ ಲಾರ್ಡ್. ನಮ್ಮ ಕರ್ತನು ಒಡೆಯನು ಆದಂಥ ಯೇಸುವಿನ ಮೊದಲು ನಾಮದಲ್ಲಿ ಈ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಐದು ಬೆರಳಿನ ಪ್ರಾರ್ಥನೆ ಎಂಬುದಾಗಿ ನೋಡುತ್ತಿದ್ದೇವೆ. ಈ ಪ್ರಾರ್ಥನೆ ಎಂಬುದಾಗಿ ಬರುವಾಗ ದೇವರೊಟ್ಟಿಗಿನ ನಮ್ಮ ಸಂಭಾಷಣೆಯಾಗಿದೆ. ಇದಕ್ಕೆ ಯಾವುದೇ ಸೂತ್ರ ಅಡ್ಡದಾರಿಗಳು ಇಲ್ಲವೇ ಇಲ್ಲ. ಆದರೆ ನಾವು ಕೆಲವು ದೇವಭಕ್ತರು ನಮಗೆ ಬೋಧಿಸಿದ ಹಾಗೆ ಕೆಲವರು ನಮ್ಮ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಾವು ಪ್ರಾರ್ಥನೆ ಮಾಡುವುದು ಹೇಗೆ, ನಾವು ಹೆಚ್ಚು ಸಮಯ ಪ್ರಾರ್ಥನೆ ಮಾಡುವುದು ಹೇಗೆ, ಅನೇಕರಿಗೆ ನಮ್ಮವರಿಗೆ ಪ್ರಾರ್ಥಿಸಲಿಕ್ಕಾಗಿ ಏನಾದರೂ ಒಂದು ವಿಧಾನ ಇದೆಯಾ ಅಂತ ಕೇಳುವಂಥವರಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರಿಸುವಂಥವನಾಗಿದ್ದೆ. ಮದರ್ ತೆರೇಸಾ ಅವರು ನನ್ ಸಿಸ್ಟರ್ಸ್ಗೆ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥವರಿಗೆ ಈ ಒಂದು ಐದು ಬೆರಳಿನ ಪ್ರಾರ್ಥನೆಯ ಕುರಿತಾಗಿ ಅವರಿಗೆ ಹೇಳಿಕೊಟ್ಟಿದ್ದರು. ಇದು ಸುಲಭ ಮತ್ತು ನಾವು ಪಾಲಿಸಲಿಕ್ಕೆ ಯೋಗ್ಯವಾದಂಥ ಒಂದು ಮೆಥಡ್ ಆಗಿದೆ. ನಾವು ಅದಕ್ಕಿಂತ ಮುಂಚಿತವಾಗಿ ನೋಡುವಾಗ ನಮ್ಮ ಕೈ ಈ ರೀತಿಯಾಗಿ ತೆಗೆಯುವಾಗ ನಮ್ಮ ಅಂಗೈಯನ್ನು ನಾವು ನೋಡುತ್ತೇವೆ. ಈ ಎರಡು ಕೈಗಳಲ್ಲಿ ಅಂಗೈ ಇದೆ. ದೇವರು ನಮಗೆ ಜ್ಞಾಪಿಸುವುದೇನೆಂದರೆ ನಾವು ಆತನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಿದ್ದೇವೆ ಎಂಬುದನ್ನು. ಮತ್ತು ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗ ಬೇರೆ ಬೇರೆ ರೀತಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೆ ಅನೇಕರು ಕೈಯನ್ನು ಈ ರೀತಿಯಾಗಿ ದೇವರ ಬಳಿಯಲ್ಲಿ ಜೋಡಿಸಿ ದೇವರ ಮುಂದೆ ನಾವಿದ್ದೇವೆ, ದೇವರೊಟ್ಟಿಗೆ ನಾನು ಮಾತನಾಡುತ್ತಿದ್ದೇನೆ ಎಂಬ ಅನುಭವಕ್ಕಾಗಿ ಈ ರೀತಿಯಾಗಿ ಪ್ರಾರ್ಥಿಸಲಿಕ್ಕೆ ಕುಳಿತುಕೊಳ್ಳುತ್ತೇವೆ. ನಾವು ಈ ರೀತಿಯಾಗಿ ಬರುವಾಗ ಒಂದೊಂದು ಬೆರಳಿನ ಕುರಿತವಾಗಿ ಹೇಗೆ ಪ್ರಾರ್ಥಿಸುವುದು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೈ ಈ ರೀತಿಯಾಗಿ ಜೋಡಿಸುವಾಗ ನೀವು ನೋಡುತ್ತೀರ ಈ ಬೆರಳನ್ನ, ಇದನ್ನ ನಾವು ಹೆಬ್ಬೆರಳು ಅಂತ ಕರಿತೀವಿ. ಈ ಹೆಬ್ಬೆರಳಿಗೆ ಈ ರೀತಿಯಾಗಿ ಕೈ ಜೋಡಿಸಿದಾಗ ನೋಡಿ, ಈ ಬೆರಳು ನನ್ನ ಹೃದಯಕ್ಕೆ ಹತ್ತಿರವಾಗಿ ನನಗೆ ಹತ್ತಿರವಾಗಿ ಇದೆ. ಅದರರ್ಥ ಏನು ಗೊತ್ತಾ, ನಮ್ಮ ಪ್ರೀತಿ ಪಾತ್ರರು, ನಮಗೆ ಬೇಕಾದವರು, ನಮಗೆ ಚೆನ್ನಾಗಿ ಬೇಕಾಗಿರೋ ಹತ್ತಿರ ಉಳ್ಳಂಥವ್ರಿಗಾಗಿ, ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ, ತಂದೆ ತಾಯಿಗಳಿಗಾಗಿ, ಅಜ್ಜ ತಾತ ಆಗಿರ್ಬೋದು, ಚಿಕ್ಕಮ್ಮ ಚಿಕ್ಕಪ್ಪ ಆಗಿರಬಹುದು, ಬೇರೆ ಯಾರೇ ಆಗಲಿ, ತುಂಬ ನಮಗೆ ಹೃದಯಕ್ಕೆ ನಮ್ಮ ಪ್ರೀತಿ ಪಾತ್ರರಿಗೆ ಆಗಿ ನಾವು ಪ್ರಾರ್ಥಿಸುವಂಥದ್ದು ಆಗಿದೆ. ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಅದರ ಮೂರರಿಂದ ಐದು ವಚನಗಳ ತನಕ ನೋಡುವುದಾದರೆ, ನಾವು ಸಂತೋಷದಿಂದ ನಾವು ನಮ್ಮವರಿಗಾಗಿ ಪ್ರಾರ್ಥಿಸಬೇಕು ಅಂತ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ನಾವು ಎರಡನೆಯದಾಗಿ ನೋಡುವಾಗ ಇದು ಎರಡನೆಯ ಬೆರಳು, ಇದು ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತೇವೆ ಇದನ್ನೇ. ಅಂದರೆ ನಾವೇನಿರೋದು ತೋರ್ ಬೆರಳು, ಅಂದರೆ ಯಾರನ್ನಾದರೂ ತೋರಿಸಬೇಕಾದ್ರೆ ಏನಾದರೂ ತೋರಿಸಬೇಕೆ ಅಲ್ಲಿ ಇಲ್ಲಿ ಎಂಬುದಾಗಿ ನಾವು ಬೆರಳನ್ನು ಈ ರೀತಿಯಾಗಿ ತೋರಿಸ್ತೀವಲ್ವ, ಇದನ್ನು ತೋರ್ ಬೆರಳು ಅಂತ ಹೇಳ್ತವೆ. ನಾವು ತೋರ್ಬೆರಳು ಅಂದರೆ ನಮಗೆ ದಾರಿ ತೋರಿಸುವಂಥವರು, ನಮ್ಮನ್ನು ಸರಿಪಡಿಸುವಂಥವರು. ಅವರು VBS ಇಲ್ಲಾಂದರೆ ಸಂಡೇ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಪಾಸ್ಟರ್ಸ್ ಆಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ಟೀಚರ್ಸ್ ಕರೆಕ್ಟ್ ಮಾಡೋದು, ನಮ್ಮನ್ನು ಸರಿಪಡಿಸುವಂಥವರಾಗಿರ್ಬೋದು, ಯಾರೇ ಆಗಲಿ ಅಂಥವ್ರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತ ಬೈಬಲ್ ಹೇಳುತ್ತದೆ. ಮೊದಲ ತೆಸಲೋನಿಕ 5:25 ವಚನ ಅಲ್ಲಿ ಹೇಳುತ್ತದೆ, ನಮ್ಮವರಿಗಾಗಿ ಅಂಥವರ ತೋರ್ಪಡಿಸುವಂಥವರು, ನಡೆಸುವಂಥವರು, ಬೋಧಿಸುವವರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಬೈಬಲ್ ಹೇಳುತ್ತದೆ. ನಾವು ಮೂರನೇದಾಗಿ ನೋಡುವಾಗ ಕೈ ಈ ರೀತಿಯಾಗಿ ಜೋಡಿಸುವಾಗ ಇದೆಲ್ಲದಕ್ಕಿಂತ ದೊಡ್ಡ ಬೆರಳು ಮಧ್ಯದ ಬೆರಳಾಗಿದೆ. ಅದನ್ನು ಮಧ್ಯದ ಬೆರಳು, ದೊಡ್ಡ ಬೆರಳು ಅಂತ ಹೇಳ್ತೀವಿ. ಇದೇನಿದೆಯಲ್ಲ ಮಧ್ಯದ ಬೆರಳು, ಈ ಮಧ್ಯದ ಬೆರಳು ನೋಡ್ರಿ, ಇದು ಮಧ್ಯದ ಬೆರಳು. ಈ ಮಧ್ಯದ ಬೆರಳನ್ನು ನಾವು ಜ್ಞಾಪಕ ಮಾಡಿಕೊಂಡು ನಮ್ಮ ದೇಶದ ಉನ್ನತ ಅಧಿಕಾರಿಗಳಿಗಾಗಿ, ನಮ್ಮ ಜಾಗದ ಉನ್ನತ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಬೈಬಲ್ ಹೇಳುತ್ತದೆ, ನಿಮ್ಮ ಅಧಿಕಾರಿಗಳಿಗಾಗಿ, ಉನ್ನತ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಮೊದಲ ತಿಮೋತಿ ದೇವರಿಗೆ ಬರೆದ ಪತ್ರಿಕೆ 2:1-2 ವಚನಗಳಲ್ಲಿ ನಾವು ಓದುವಂಥವರಾಗಿದ್ದೇವೆ. ಮತ್ತು ಮೂರನೇದಾಗಿ ನೋಡುವಾಗ, ನಾಲ್ಕನೆಯದಾಗಿ ನೋಡುವಾಗ ಇದು ಏನಂದರೆ ಉಂಗುರದ ಬೆರಳು, ಇಲ್ಲಾಂದರೆ ಈ ಉಂಗುರದ ಬೆರಳು ಅಂತ ನಾವು ನೋಡ್ತೀವಿ. ಇದೇನಿದೆಯಲ್ಲ, ಈಗ ನನ್ನ ಕೈಯಲ್ಲಿ ಇದೆ ಉಂಗುರ ಇದೆಯಲ್ಲ, ಈ ಉಂಗುರದ ಬೆರಳು ಅಂತ ಈ ಬೆರಳಿಗೆ ಹೇಳ್ತೀವಿ. ಈ ಬೆರಳು ಬಲಹೀನ ಬೆರಳು ಅಂತಾರೆ. ಅಂದರೆ ಈಗ ನೀವು ಯಾರಾದರೂ ಕೀಬೋರ್ಡ್ ನುಡಿಸೋರ್ನ, ಏನಾದರೂ ಟೈಪ್ ಮಾಡೋರ್ನ ಕೇಳಿದ್ರೆ ಯಾವುದು ಈ ಬೆರಳುಗಳಲ್ಲಿ ಬಹಳ ನಿಶಕ್ತಿಯಾದ ಬೆರಳು ಅಂದರೆ ಈ ಬೆರಳು, ಉಂಗುರದ ಬೆರಳು ಅಂತ ಹೇಳುತ್ತಾರೆ. ಅದರರ್ಥ ನಿಶಕ್ತಿ ಇಲ್ಲ, ಬಲಹೀನ ಬೆರಳು ಇದಾಗಿರುವುದರಿಂದ ನಮಗೇನು ಜ್ಞಾಪಕ ಮಾಡುತ್ತದೆ, ನಮ್ಮಲ್ಲಿ ಬಲಹೀನರು ಯಾರಿದ್ದಾರೆ, ಒಂದು ವೇಳೆ ಕಷ್ಟದಲ್ಲಿರುವವರು, ರೋಗದಲ್ಲಿರುವಂಥವರು, ಸಮಸ್ಯೆಯಲ್ಲಿರುವಂಥವರು, ಮಾನಸಿಕ ಶಾರೀರಿಕವಾಗಿ ಕುಗ್ಗಿ ಹೋದವರಿಗಾಗಿ ಪ್ರಾರ್ಥಿಸಬೇಕಾದದ್ದು ಈ ಒಂದು ಬೆರಳು ನಮಗೆ ತೋರಿಸುವಂಥದ್ದು ಆಗಿದೆ. ಆಗ ಲಾಸ್ಟ್ ಬೆರಳು ನಾವು ನೋಡುವಾಗ ಈ ಬೆರಳಿದೆಯಲ್ಲ, ಕೊನೆಯ ಬೆರಳು. ಈ ರೀತಿಯಾಗಿ ನಾವು ಜೋಡಿಸುವಾಗ ಕೊನೆಯದಾಗಿ ನಮಗೆ ನೋಡ್ತದೆ, ಇದು ಬಹಳ ಏನಂದರೆ ಸಣ್ಣ ಬೆರಳು, ಗುಲಾಬಿ ಬೆರಳು ಅಂತ ಅಂತಾರೆ ಇದಕ್ಕೆ.
ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ 19ನೇ ವಚನವನ್ನು ನೋಡುವಾಗ ಇದು ನಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳಬೇಕು ಅಂತ ಹೇಳುತ್ತದೆ. ಕೆಲವು ಸಾರಿ ನಾವು ನಮಗಾಗಿ ಪ್ರಾರ್ಥನೆ ಮಾಡಬಾರದು, ಕೆಲವರು ಹೇಳ್ತಾರೆ ಮಾಡಬಾರದು ಅಂತ, ನಮಗಾಗಿಸ್ತರ ಮಾಡೋದು ಕೆಲವು ಸಾರಿ ನಾವು ಮರೆತು ಹೋಗ್ತೀವಿ. ದೇವರ ಬಳಿಯಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸುವುದರಲ್ಲಿ ಯಾವ ತಪ್ಪು ಇಲ್ಲ. ಅಂದರೆ ಇದು ಪಾಸ್ಟ್ರೇ ಇದು ಏನಿದು ಈ ರೀತಿಯಾಗಿ ಬೆರಳದು ಅಂತ ಹೇಳಿದರೆ, ಇದು ಪ್ರಾರ್ಥಿಸುವಾಗ ನಾವು ಜ್ಞಾಪಕ ಇಟ್ಟುಕೊಂಡು ಈ ಎಲ್ಲ ವಿಷಯಗಳನ್ನು ನಾವು ಒಂದೊಂದಾಗಿ ಎಬ್ಬೆರಳು, ಒಂದು ವೇಳೆ ನಮಗೆ ಹೃದಯಕ್ಕೆ ಹತ್ತಿರವಾದವರು ನಮ್ಮ ಪ್ರೀತಿ ಪಾತ್ರರಿಗೆ ಈ ಬೆರಳು ನಾವು ನೋಡುತ್ತೇವೆ, ತೋರು ಬೆರಳು ನಮ್ಮ ಟೀಚರ್ಸ್ಗಾಗಿ, ನಮ್ಮನ್ನು ಸರಿಪಡಿಸುವಂಥವ್ರಿಗಾಗಿ, ನಮ್ಮ ಪಾಸ್ಟರ್ಗಳಿಗಾಗಿ, ನಮ್ಮ ಒಂದು ಸೇವಕರುಗಳಿಗಾಗಿ ನಾವು ಪ್ರಾರ್ಥಿಸುವಂಥದ್ದು. ಈ ಮಧ್ಯದ ಬೆರಳು ಎಲ್ಲದಕ್ಕಿಂತ ದೊಡ್ಡ ಬೆರಳಾಗಿರುವುದರಿಂದ ಇದು ನಮ್ಮ ಉನ್ನತ ಅಧಿಕಾರಿಗಳು, ನಮ್ಮ ದೇಶದ ರಾಜಕಾರಣಿಗಳು, ಮಂತ್ರಿಗಳು ಅಂಥವ್ರಿಗೋಸ್ಕರ ಮಾಡುವುದು. ಇದು ಬಲಹೀನ ಒಂದು ಬೆರಳಾಗಿರುವುದರಿಂದ ಇದು ಉಂಗರದ ಬೆರಳು, ಬಲಹೀನ ಬೆರಳು. ಇದು ನಮ್ಮಲ್ಲಿರುವಂಥ ರೋಗಿಗಳು ಅವರನ್ನು ನೆನೆಸಿ ನಾವು ಜ್ಞಾಪಕ ಮಾಡಿಕೊಂಡು ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು. ಕೊನೆಯದಾಗಿ ನಮ್ಮನ್ನು ನಾವು ನೆನೆಸಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಎಂಬುದು ಹೃದಯದ ಕೂವು, ಇದಕ್ಕೆ ಯಾವುದೇ ಸೂತ್ರ ಅಡ್ಡದಾರಿ ಯಾವುದೂ ಇಲ್ಲ. ನಾವು ದೇವರ ಬಳಿಯಲ್ಲಿ ಬರುವಾಗ ನಾವು ದೇವರಿಗೆ ನಾವು ನಮ್ಮನ್ನು ಸಮರ್ಪಿಸುವಂಥದ್ದು ಅಷ್ಟೇ. ದೇವರೇ ಅಂತ ನಾವು ಹೇಳಿ ಕೂತ್ಕೊಂಡಾಗ ನಮಗೆ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ತಳಮಳ ಇರುತ್ತೆ. ಆದರೆ ಈ ಕೈ ಸೂತ್ರ ನಮ್ಮಲ್ಲಿರೋದ್ರಿಂದ ಒಂದೊಂದಾಗಿ ನಾವು ಜ್ಞಾಪಕ ಮಾಡಿಕೊಂಡು ಒಬ್ಬೊಬ್ಬರನ್ನೇ ದೇವರ ಕರದಲ್ಲಿ ಒಪ್ಪಿಸಿಕೊಂಡು ನಾವು ಪ್ರಾರ್ಥಿಸಬಹುದಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನೆನೆಸ್ತೇನೆ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೂ, ಹೆಚ್ಚು ಸಮಯ ಪ್ರಾರ್ಥನೆ ಮಾಡೋದಕ್ಕೂ ಈ ಒಂದು ಸೂತ್ರ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ನಂಬುತ್ತೆ. ದೇವರು ನಿಮಗೆ ಸಹಾಯ ಮಾಡಲಿ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ನಮ್ಮನ್ನು ಉತ್ತೇಜಿಸ್ತಾ ಇರುವುದಕ್ಕಾಗಿ ದೇವರಿಗೆ ವಂದಿಸ್ತೇನೆ. ಈ ರೀತಿ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟವಾದರೆ ಹೆಚ್ಚಿನ ಜನರಿಗೆ ನೀವು ಶೇರ್ ಮಾಡಿಕೊಳ್ಳಿ, ಹಂಚಿಕೊಳ್ಳಿ. ನೀವು ಹಂಚುವಾಗ ಅದೇ ಒಂದು ರೀತಿಯಾದಂಥ ಸೇವೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಒಂದು ವೇಳೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕಿಂತ ಮುಖ್ಯವಾಗಿ ಪಕ್ಕದಲ್ಲಿ ಕರೆಗಂಟೆಯನ್ನು ಒತ್ತಿರಿ. ಯಾಕೆಂದರೆ ವೀಡಿಯೋಸ್ ನೆಕ್ಸ್ಟ್ ನಾನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಥರ ವೀಡಿಯೋ ಮಾಡಿದ್ದಾರೆ ಅಂತ. ಅದನ್ನು ಮಾಡಿರಿ, ನೀವು ಲೈಕ್ ಮಾಡಿರಿ. ಲೈಕ್ ಮಾಡದೆ ಹೋಗಿರಿ ಅದೆಲ್ಲ, ಬಟ್ ಬೇರೆಯವರೊಟ್ಟಿಗೆ ಈ ವಾಕ್ಯವನ್ನು ನೀವು ಹಂಚಿಕೊಳ್ಬೇಕೆಂಬುದಾಗಿದೆ ನಾನು ಕೇಳ್ಕೊಳ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.